ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಅವರ ಪ್ರಾಮಾಣಿಕತೆಗೆ ಇವತ್ತು ಇಡೀ ಜಿಲ್ಲೆಯೇ ತಲೆದೂಗಿತ್ತು. ಅವರ ನಿಷ್ಠಾವಂತ ಕಾರ್ಯಕ್ಕೆ ಇಡೀ ಸಭಾಂಗಣವೇ ಕಿಕ್ಕಿರಿದು ತುಂಬಿತ್ತು. ಅವರ ಉತ್ತಮ ಸೇವೆಗೆ ಖುದ್ದು ಸಚಿವರೇ ಗೌರವಾಧಾರಗಳ ಮಳೆಗೈದಿದ್ದರು. ಅಷ್ಟಕ್ಕೂ ಇಷ್ಟೆಂದು ಪ್ರೀತಿ ಔದಾರ್ಯಗಳು ತುಂಬಿದ್ದ ಆ ಕಾರ್ಯಕ್ರಮ ಯಾವುದು? ಆ ವ್ಯಕ್ತಿ ಯಾರು ಅಂತೀರಾ? ಹೇಳ್ತೀವಿ ಕೇಳಿ. ನೋಡಿದ್ರಲ್ಲ, ಖುದ್ದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ತಾಸುಗಟ್ಟಲೆ ಕಾದು ಖುದ್ದು ಅವರೇ ಕಾರಿನ ಬಳಿ ತೆರಳಿ ಕೈ ಹಿಡಿದು ಕರೆದುಕೊಂಡು ಬಂದ್ರಲ್ಲ. ಎಂತಹ ಅದ್ಭುತ ದೃಶ್ಯಕಾವ್ಯ! ಬಹುಶಃ ಇಂತಹ ಗೌರವಾತಿಥ್ಯ ಸಿಗೋದು ಅಪರೂಪದಲ್ಲಿ ಅಪರೂಪವೇ ಸರಿ. ಅಂದಹಾಗೆ ಇವತ್ತು ಮೈಸೂರಿನ ನಿಕಟಪೂರ್ವ ಜಿಲ್ಲಾಧಿಕಾರಿಗಳಿಗೆ ನಾಗರಿಕ ಸಮಾಜದ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮೈಸೂರಿನ ಜನತೆ ಹೃದಯ ತುಂಬಿ ಬಂದಿದ್ದರು. ಕಾರ್ಯಕ್ರಮ ಆರಂಭಕ್ಕೂ ಮುನ್ನವೇ ಆಗಮಿಸಿದ್ದ ಜಿಲ್ಲಾ ಉಸ್ತುವಾರಿ ಸಚಿವರು ಅಭಿರಾಮ್ಜಿ ಶಂಕರ್ ಅವರು ಆಗಮಿಸುವ ಮುನ್ನವೇ ಆಗಮಿಸಿದ್ರು. ಬಳಿಕ ಜಿಲ್ಲಾಧಿಕಾರಿಗಳು ಬಂದಾಗ ಅವರನ್ನು ಖುದ್ದು ಕೈ ಹಿಡಿದು ಕರೆದುಕೊಂಡು ವೇದಿಕೆ ಬಳಿಗೆ ಬಂದರು. ಕಳೆದ ಮೂರು ವರ್ಷಗಳಿಂದ ಮೈಸೂರು ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದ ಅಭಿರಾಮ್ಜಿ ಶಂಕರ್ ಅವರ ಕಾರ್ಯವೈಖರಿ ಪ್ರಾಮಾಣಿಕತೆ ಇಡೀ ನಾಡೆ ಮೆಚ್ಚುವಂತಿತ್ತು. ನಾನು ಸುಮಾರು 26 ಜಿಲ್ಲೆ ಪ್ರವಾಸ ಮಾಡಿದ್ದೆ ಈ ಮೂರು ತಿಂಗಳಿನಲ್ಲಿ. ಸಾಮಾನ್ಯವಾಗಿ ಎಲ್ಲ ಉಸ್ತುವಾರಿ ಸಚಿವರುಗಳು ಒಂದು ಕಡೆ ಸೇರಿದಂತ ಸಮಯದಲ್ಲಿ ಚರ್ಚೆ ಆಗ್ತದೆ. ಆಯಾ ಜಿಲ್ಲಾಧಿಕಾರಿಗಳ ಕಾರ್ಯವೈಖರಿ ಇದೆಲ್ಲವನ್ನು ಕೂಡ. ಆದರೆ ನಮ್ಮ ಶಂಕರ್ ಅವರಿಗೆ ಅದು ಯಾವುದು ಕೂಡ, ನಾನು ಜಿಲ್ಲಾಧಿಕಾರಿ, ನನಗೆ ಅಂತ ಅಧಿಕಾರ ಇದೆ, ಆ ಪವರ್ ಇದೆ ಅಂತಕ್ಕಂಥ ಭಾವನೆಯನ್ನು ಕೂಡ ನಾನು ಹತ್ರದಿಂದ ನೋಡಲಿಲ್ಲ. ಅಂದರೆ ಸಾರ್ವಜನಿಕರಿಗೆ ಕೆಲಸ ಮಾಡಬೇಕು, ಸ್ಪಂದಿಸಬೇಕು, ಅವರಿಗೆ ಗೌರವ ಕೊಡಬೇಕು, ಇಷ್ಟೇ ಅವರಲ್ಲಿ ನಾನು ಇತ್ತೀಚಿನ ದಿವಸಗಳಲ್ಲಿ ನೋಡ್ತಕ್ಕಂಥದ್ದು. ಅದು ಬೆಳಗ್ಗೆ ಆಗಿರಲಿ, ಮಧ್ಯಾಹ್ನ ಆಗಿರಲಿ, ಸಾಯಂಕಾಲ ಆಗಿರಲಿ, ಯಾವತ್ತು ಕೋಪ ಮಾಡಿಕೊಂಡದ್ದು ಯಾವುದಾದ್ರು ಒಂದು ಪ್ರೋಗ್ರಾಮ್ ಈ ಥರ ಇದೆ ಸರ್ ಅಂತ ಹೇಳಿದ್ರೆ ಸಾಕು, ಇನ್ನು ಆ ಕಾರ್ಯಕ್ರಮಕ್ಕೆ ನಾವು ಹೋಗ್ತಕ್ಕಂಥದ್ದನ್ನು ಅವರೆಲ್ಲವನ್ನು ಸುಲಲಿತವಾಗಿ ಮಾಡ್ತಾ ಇದ್ರು. ಆದರೆ ಮುಸ್ಸೂರಿಗೆ ಹೋದದ್ದು ಅವರ ವೈಯಕ್ತಿಕವಾದ ರಿಕ್ವೆಸ್ಟ್ ಮೇಲೆ, ಇಲ್ಲಾಂದರೆ ಯಾವ ಕಾರಣಕ್ಕೂ ಅವರು ಇಲ್ಲಿಂದ ಮೈಸೂರು ಜಿಲ್ಲೆ ಡಿಸೆಂಬರ್ ತನಕ, ಏಕೆಂದರೆ ದಸರಾ ಮತ್ತು ಪಂಚಲಿಂಗ ದರ್ಶನ ಎರಡೂ ಮಾಡಬೇಕಾಗ್ತದೆ. ನಾನು ಹೊಸಬಾ ಇದ್ದೇನೆ, ತಾವು ಇರಬೇಕು ಅಂತೇಳಿ, ಆದರೆ ಅನ್ಎಕ್ಸ್ಪೆಕ್ಟೆಡ್ ಅವರು ಮೈಸೂರಿಗೆ ಹೋಗಬೇಕು ಅಂತಕ್ಕಂಥ ಪ್ರೇರಣೆ ನಾವು ಕೂಡ ಮುಖ್ಯಮಂತ್ರಿಗಳಿಗೆ ಹೇಳಿ ಅವರಾಗಿದ್ದವರೇ ಇಷ್ಟರಾಗ್ತಾ ಇದೆ. ಜೊತೆಗೆ ಅವರ ಮುಂದಿನ ಭವಿಷ್ಯದ ದೃಷ್ಟಿಯಂತೆ ಹೋಗಲಿಕ್ಕೆ ಅನುವು ಮಾಡಿಕೊಡಿ ಅಂತೇಳಿ ಕೊನೆಗೆ ಒಂದು ಪ್ರಸ್ತಾಪವನ್ನು ಇಟ್ಟರು ನಮ್ಮ ಶರತ್ ಅವರು ಅಂತೇಳಿ. ಒಂದೇ ಒಂದು ಯಾರೋ ಒಂದು 9-10 ಜಿಲ್ಲೆ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಕರೆದಿದ್ದರು ಈ COVID-19 ಅವರ ಜಿಲ್ಲೆಗಳ ಸಂಬಂಧಪಟ್ಟಂತೆ. ನಾನು ನಮ್ಮ DHO ನಮ್ಮ ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ನಾನು ರೆಡಿಯಾಗಿ ಕುಳಿತಿದ್ದೆ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ. 9 ಜಿಲ್ಲೆ, 4-5 ಜಿಲ್ಲೆ ಎಲ್ಲನೂ ಮಾಡಿದ್ರು ಕಂಪ್ಲೀಟ್ ಮೇಲೆ. ಮತ್ತು ಹುಷಾರ್ ಗಿಶಿ ಗಿರಿನಾಥ್ ಅಂತೇಳಿ ಹಿರಿಯ IAS ಅಧಿಕಾರಿಗಳು, ನನ್ನ ಆತ್ಮೀಯರು, ಸೋಮಶೇಖರ್ ಅವರೇ ಒಳ್ಳೆ DC ಇದ್ದಾರೆ, ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ದರು. ಅವರೀಗ ಮೈಸೂರು ಜಿಲ್ಲಾಧಿಕಾರಿಗಳಾಗಿದ್ದಾರೆ, ತಾವು ಅಲ್ಲಿ ಉಸ್ತುವಾರಿಯಾಗಿ ಹೋಗ್ತಾ ಇದ್ದೀರಿ, ನೀವು ನಿಶ್ಚಿಂತೆಯಿಂದ ಇರ್ಬೋದು ಅಂತಕ್ಕಂಥದ್ದನ್ನು ಒಂದೇ ಒಂದು ವರ್ಡನ್ನು ಮೊದಲನೇ ಬಾರಿಗೆ ತುಷಾರ್ ಅವರು ನನಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಕೆಲವು ದಿವಸ ಒಡನಾಟ ಆದಮೇಲೆ ಅವರ ಅನುಭವ
ಅವರ ನಡೆ ನುಡಿ ಮಾತುಗಳು ಬಹುಶಃ ಇತ್ತ ಜಿಲ್ಲಾಧಿಕಾರಿಗಳು ಇರೋರಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನನಗೆ ಮನವರಿಕೆ ಆಯಿತು. ಯಾಕೆಂದರೆ ಸುಮಾರು ದಿವಸ ನನ್ನ ಅನುಭವದಲ್ಲಿ ಅನೇಕ ಐ ಎ ಎಸ್ ಅಧಿಕಾರಿಗಳನ್ನು ನೋಡಿದ್ದೇನೆ. ಟಚ್ ಮಿ ನಾಟ್ ಥರ ಇರ್ತಾರೆ. ಸುಮಾರು 12-13 ಜಿಲ್ಲಾಧಿಕಾರಿಗಳನ್ನು ನಾನು ಬೆಂಗಳೂರಿನಲ್ಲಿ ನೋಡಿದ್ದೇನೆ. ಸಾರ್ವಜನಿಕರಿಗೆ ಸ್ಪಂದಿಸತಕ್ಕಂಥದ್ದಾಗಲಿ ಸೌಜನ್ಯದಿಂದಾಗಲಿ ಇನ್ನು ಜಿಲ್ಲಾಧಿಕಾರಿಗಳಂದರೆ ಅವರೇ ಏರಿಯಾ ಚೀಫ್ ಮಿನಿಸ್ಟರ್, ನಾನೇ ಮುಖ್ಯಮಂತ್ರಿ ಅಂತಕ್ಕಂಥ ವರ್ತನೆಯನ್ನು ಕೂಡ ಅನೇಕ ಜಿಲ್ಲಾಧಿಕಾರಿಗಳಲ್ಲೂ ಕೂಡ ಗಮನಿಸಿದೆ. ನಾನು ಸುಮಾರು 26 ಜಿಲ್ಲೆ ಪ್ರವಾಸ ಮಾಡಿದ್ದೆ ಈ 3 ತಿಂಗಳಿನಲ್ಲಿ. ಸಾಮಾನ್ಯವಾಗಿ ಎಲ್ಲ ಉಸ್ತುವಾರಿ ಸಚಿವರುಗಳು ಒಂದು ಕಡೆ ಸೇರಿದಂಥ ಸಮಯದಲ್ಲಿ ಚರ್ಚೆ ಆಗ್ತದೆ. ಆಯಾ ಜಿಲ್ಲಾಧಿಕಾರಿಗಳ ಕಾರ್ಯವೈಖರಿ ಇದೆಲ್ಲವನ್ನು ಕೂಡ. ಆದರೆ ನಮ್ಮ ಶಂಕರ್ ಅವರಿಗೆ ಅದು ಯಾವುದೂ ಕೂಡ ನಾನು ಜಿಲ್ಲಾಧಿಕಾರಿ, ನನಗೆ ಅಂಥ ಅಧಿಕಾರ ಇದೆ, ಆ ಪವರ್ ಇದೆ ಅಂತಕ್ಕಂಥ ಭಾವನೆಯನ್ನು ಕೂಡ ನಾನು ಹತ್ತಿರದಿಂದ ನೋಡಲಿಲ್ಲ. ಅದರಲ್ಲೂ ಕೊರೋನಾದಂತಹ ಮಹಾಮಾರಿ ಒಕ್ಕರಿಸಿದ ಸಂದರ್ಭದಲ್ಲಿ ಅದನ್ನು ತಹಬದಿಗೆ ತಂದ ರೀತಿ ನಿಜಕ್ಕೂ ಅದ್ಭುತ ಎನಿಸಿತ್ತು. ಇದಲ್ಲದೆ ಜನರ ಜೊತೆಗಿನ ಅವರ ಒಡನಾಟ, ಪ್ರೀತಿ, ಸಮಸ್ಯೆಗೆ ಸ್ಪಂದಿಸುವ ರೀತಿ ಎಲ್ಲವೂ ಮೈಸೂರಿನ ಜನತೆಯ ಮೆಚ್ಚುಗೆಗೆ ಕಾರಣವಾಗಿತ್ತು. ಅಭಿರಾಮ್ ನಾನು ಒಂದು ರೀತಿಯಲ್ಲಿ ತುಂಬ ಆತ್ಮೀಯವಾಗಿ ಒಡನಾಟ ಇಟ್ಕೊಂಡಂಥವರು. ಅವರು ಸೇವೆ ಸೇರಿದ ಮೇಲೆ ಗುಲ್ಬರ್ಗ ಜಿಲ್ಲೆಯ ಪ್ರೊಬೇಷನರ್ ಆಗಿ, ಕೊಡಗು ಜಿಲ್ಲೆಯ ಅಸಿಸ್ಟೆಂಟ್ ಕಮಿಷನರ್ ಆಗಿ, ಮತ್ತು ಡೆಪ್ಯೂಟಿ ಸೆಕ್ರೆಟರಿ ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಡಿ ಎಸ್ ಅವರ್ ಆಗಿ, ಮತ್ತು ರಾಯಚೂರಲ್ಲಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ, ತದನಂತರ ಸಾಂಸ್ಕೃತಿಕ ನಗರಿ ಮತ್ತು ಜಿಲ್ಲೆಯಾದಂಥ ಮೈಸೂರಲ್ಲಿ ಜಿಲ್ಲಾಡಳಿತ ಒಂದು ಚುಕ್ಕಾಣಿ ಹಿಡಿದು ಇಲ್ಲಿ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದಂಥವ್ರು. ಈ ಒಂದು ಸೇವೆಯ ಸಂದರ್ಭದಲ್ಲಿ ಭಾಳಷ್ಟು ಸನ್ನಿವೇಶಗಳಲ್ಲಿ ಅವ್ರ ಜಿಲ್ಲೆಯಲ್ಲಿ ಏನಾಗ್ತಾ ಇತ್ತು, ಮತ್ತು ನಾನು ಎಲ್ಲೆಲ್ಲಿ ಸೇವೆ ಮಾಡ್ತಾಯಿದ್ದೆ, ಆ ಜಿಲ್ಲೆಯಲ್ಲಿ ಏನಾಗ್ತಾ ಇತ್ತು ಅಂತ ನಾವು ಎಕ್ಸ್ಪೀರಿಯನ್ಸ್ ಶೇರಿಂಗ್ ಸಹ ಮಾಡ್ಕೋತಾರೆ. ಇವತ್ತು ಬಹುಶಃ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ನಾಗರಿಕರು, ಎಲ್ಲ ಆಫೀಸರ್ಸ್ ಮತ್ತು ಮೀಡಿಯಾ ಎಲ್ಲರೂ ಸಹ ಇವತ್ತು ಇಷ್ಟೊಂದು ಒಂದು ಈ ಸುಂದರವಾದ ಸಮಾರಂಭ ಆಯೋಜನೆ ಮಾಡಿ ಇಷ್ಟೊಂದು ಪ್ರೀತಿ ತೋರಿಸ್ತಾರೆ ಅಂತ ಇದನ್ನು ನೋಡಿದ್ರೆ ಈ ಮೈಸೂರಿನ ಜನರ ವಿಶಾಲ ಹೃದಯ ಒಂದು ತೋರಿಸ್ತದೆ, ಮತ್ತು ಎಲ್ಲರ ಪ್ರೀತಿ ಅಭಿರಾಮ್ ಅವ್ರಿಗೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅದು ಇನ್ನೂ ಮುಖ್ಯವಾಗಿ ಅಲ್ಲಿ ತೋರಿಸ್ಕೊಡ್ತದೆ. ಅಭಿರಾಮ್ ಅವರು ಪರಿಸರ ಪ್ರೇಮಿ ನಮಗೆಲ್ಲ ಗೊತ್ತಂಥ ವಿಷಯ. ಈಗ ಅವರು ಇನ್ನೂ ರಮಣೀಯವಾದಂಥ ಸ್ಥಳಕ್ಕೆ ಅಕಾಡೆಮಿಯ ದಿನಗಳು ನಾವು ಅಲ್ಲಿ ಜೊತೆಗೆ ಕಳೆದಂಥ ನೆನಪುಗಳು ಇವತ್ತು ಮರುಕಳಿಸ್ತಾ ಇದೆ. ಒಂದು ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ ಏನಪ್ಪ ಅಂತಂದರೆ, ಐ ಹ್ಯಾವ್ ಎ ವೆರಿ ಚಾಲೆಂಜಿಂಗ್ ಟೈಮ್ ಅಹೆಡ್. ಮೊದಲನೇದಾಗಿ ಐ ಆಮ್ ಸ್ಟೆಪಿಂಗ್ ಇನ್ ಟು ಅ ಗ್ರೇಟ್ ಮ್ಯಾನ್ಸ್ ಶೂಸ್, ಸೊ ದಟ್ ಈಸ್ ದಿ ಬಿಗ್ಗೆಸ್ಟ್ ಚಾಲೆಂಜ್ ಐ ಆಮ್ ಹ್ಯಾವಿಂಗ್. ಎರಡನೇದು ಈ COVID-19 ಅನ್ನೋ ಒಂದು ಮಹಾಮಾರಿ ಏನು ನಮ್ಮ ಜಿಲ್ಲೆ ಮೈಸೂರು ಜಿಲ್ಲೆಗೆ ಆವರಿಸ್ಕೊಂಡಿದೆ, ಆ ಒಂದು ಸಂಕಷ್ಟವನ್ನು ನಿಭಾಯಿಸುವಂಥದ್ದು. ಆದರೆ ನನಗೆ ಧೈರ್ಯ ಇದೆ, ಇದನ್ನು ನಿಭಾಯಿಸ್ತೀನಿ ಅಂತ ಹೇಳ್ಬಿಟ್ಟು. ಯಾಕಪ್ಪ ಅಂತಂದರೆ ಕಷ್ಟ ಬಂದಾಗ ನಾನು ಅಭಿರಾಮ್ ಅವ್ರನ್ನೇ ಆಹ್ವಾನ ಮಾಡ್ಕೊತೀನಿ. ಐ ವಿಲ್ ಇನ್ವೋಕ್ ಅಭಿರಾಮ್ ಟು ಗಿವ್ ಮಿ ದಿ ಸ್ಟ್ರೆಂತ್ ಟು ಫೇಸ್ ದಿಸ್ ದೀಸ್ ಚಾಲೆಂಜಿಂಗ್ ಟೈಮ್ಸ್.
ಇದೆಲ್ಲದರ ನಡುವೆ ಅವರ ಪ್ರಾಮಾಣಿಕ ಸೇವೆ ನಿಜಕ್ಕೂ ಅದ್ಭುತ ಎನಿಸಿತು. ಈ ಕಾರಣಕ್ಕೆ ಇಡೀ ಮೈಸೂರಿನ ಜನತೆ ಇವತ್ತು ಗೌರವ ಪ್ರೀತಿ ಆಧಾರಗಳಿಂದ ಅವರನ್ನು ಸನ್ಮಾನಿಸಿದರು. ಗಣ್ಯರು ಅವರಿಗೆ ಮೈಸೂರು ಪೇಟ ತೊಡಿಸಿ ಹೂಗುಚ್ಚ ನೀಡಿ ಪ್ರೀತಿಯ ಬೀಳ್ಕೊಡುಗೆ ನೀಡಿದರು. ನಿಜವಾಗಿ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏಕೆಂದರೆ ಸಾಮಾನ್ಯವಾಗಿ ವರ್ಗಾವಣೆ ಎನ್ನುವುದು ಖಂಡಿತವಾಗ್ಲೂ ಬರ್ತದೆ. ಇದು ಸೆಂಟ್ರಲ್ ಡೆಪ್ಯುಟೇಷನ್ ನಾನು ಅಪ್ಲೈ ಮಾಡಿದ್ದು ನಿಜ ಸುಮಾರು 2.5-3 ತಿಂಗಳ ಹಿಂದೆ. ಅದು ಯಾವಾಗ ಬರ್ತದೆ ಗೊತ್ತಿರಲಿಲ್ಲ, ಆಗ್ತದೋ ಗೊತ್ತಿರಲಿಲ್ಲ, ಆಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಕೋರ್ಕೊಂಡು ವರ್ಗಾವಣೆಯನ್ನು ಸನ್ಮಾನ್ಯ ಸಚಿವರ ಮೂಲಕ ಸರ್ಕಾರಕ್ಕೆ ಕೋರ್ಕೊಂಡು ಪಡೆದಿದ್ದಂತೂ ನಿಜ. ಆದರೆ ಈ ಥರ ಒಂದು ಸಮಾರಂಭ ಆಗಲಿ ಯಾವುದು ಕೂಡ ನಾನು ಗೊತ್ತೂ ಇರಲಿಲ್ಲ. ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಗೊತ್ತಿಲ್ಲ. ನನಗೆ ಇವತ್ತು ಸಂಜೆ ಮಾನ್ಯ ಸಚಿವರು ಒಂದು ಊಟಕ್ಕೆ ಕರೀತಾರೆ ಅಂತ ಮಾತ್ರ ಹೇಳಿದರು, ಬೇರೆ ಏನು ಗೊತ್ತಿಲ್ಲ. ಏಕೆಂದರೆ ನಾನು ಕೂಡ ಹೇಳಿದೆ ಅದು ಬೀಳ್ಕೊಡುಗೆ ಸಮಾರಂಭಗಳು ಮತ್ತು ಈ ಥರ ಫಾರ್ಮ್ಯಾಲಿಟೀಸ್ ಜನರಲ್ಲಿ ಅವಾಯ್ಡ್ ಮಾಡುವ ಒಂದು ಟೆಂಡೆನ್ಸಿ ನಮಗೆ ಇದೆ. ಹಾಗಾಗಿ ವೆರಿ ಪ್ಲಸೆಂಟ್ ಸರ್ಪ್ರೈಸ್ ಬಟ್ ವೆರಿ ಹಂಬ್ಲಿಂಗ್ ಆಲ್ಸೋ. ಏಕೆಂತಿದ್ರೆ ಯಾವತ್ತೂ ಕೂಡ ಇಷ್ಟೊಂದು ಪ್ರೀತಿಗೆ ಅಥವಾ ನಿಮ್ಮ ಗೌರವಕ್ಕೆ ಪಾತ್ರನಾಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ನಿಮಗೆ ಬಹಳಷ್ಟು ಎಷ್ಟು ಹೇಳಿದರೂ ತೀರದ ಒಂದು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಮ್ಮ ಜಿಲ್ಲೆಯ ನಾಯಕರಿಗೆ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ನನ್ನ ಪ್ರೀತಿಯ ಅಧಿಕಾರಿ ಸಿಬ್ಬಂದಿಯವರಿಗೆಲ್ಲ ಕೂಡ. ಮೈಸೂರು ಒಂಥರ ಸವಾಲಾಗಿತ್ತು ಎನ್ನುವುದು ನಿಜ. ಏಕೆಂತಿದ್ರೆ 2018 ಚುನಾವಣೆ ಸಮಯದಲ್ಲಿ ಬಂದಿದ್ದು, ತದನಂತರದಲ್ಲಿ ಕಂಟಿನ್ಯೂಸ್ ಆಗಿ ಒಂದಿಲ್ಲ ಒಂದು 1-2 ತಿಂಗಳ ಗ್ಯಾಪಲ್ಲಿ ಒಂದಿಲ್ಲ ಒಂದು ಸಮಾರಂಭ ಆಗ್ತಿತ್ತು. ಇಲ್ಲಾಂತಿದ್ರೆ ಯಾವುದೋ ಒಂದು ರೀತಿಯ ಒಂದು ಘಟನೆ, ಅದು 2018 ಎಲೆಕ್ಷನ್ ಆಯಿತು, ನಂತರ MLC ಎಲೆಕ್ಷನ್ ಆಯಿತು, ಮತ್ತು ದಸರಾ ಆಯಿತು. ದಸರಾ ಮಧ್ಯೆ ಮಂಡ್ಯ MP ಬೈ ಎಲೆಕ್ಷನ್ ಆಗಿತ್ತು, ಅದರೊಟ್ಟಿಗೆ ಕೊಡಗು ಮತ್ತು ವಯನಾಡಲ್ಲಿ ಫ್ಲಡ್ ಆಗಿತ್ತು. ಆವಾಗ ಭಾಳ ಸ್ಮರಣೀಯವಾದಂಥ ಹೇಗೆಂತಿದ್ರೆ ಜಿ ಟಿ ಸರ್ದು ನೇತೃತ್ವದಲ್ಲಿ ಆವಾಗ ಭಾಳಷ್ಟು ಇಲ್ಲಿ ರಿಸೋರ್ಸಸ್ಸನ್ನು ಮೊಬಿಲೈಸ್ ಮಾಡಲಿಕ್ಕೆ ಅವತ್ತು ಕೂಡ MCF ಭಾಳಷ್ಟು ಸಹಾಯವನ್ನು ಮಾಡಿತ್ತು. ಐ ಥಿಂಕ್ ಅವಾಗ ಮಾಡಿದವರು ಕೂಡ ಇಲ್ಲಿದ್ದಾರೆ, ಶ್ರೀಹರಿ ಅವರಿದ್ದಾರೆ ಮತ್ತು ರಮೇಶ್ ಕಿಕ್ಕೇರಿ ಅವರು ಕೂಡ ಕಾಣಿಸ್ಕೊಳ್ತಾ ಇದ್ದರು. ಅದೇ ಥರ ಹಲವು ಜನ ಆ ಸಮಯದಲ್ಲಿ ಹೆಲ್ಪ್ ಮಾಡಿದರು. ಯಾಕೆಂದರೆ ಕೊಡಗಿಗೆ ಮತ್ತು ವಯನಾಡು ಜಿಲ್ಲೆಗೆ ಇಲ್ಲಿಂದ ಒಂಥರ ರಿಸೋರ್ಸ್ ಮೊಬಿಲೈಸೇಷನ್ ಸೆಂಟರ್ ಥರ ಇತ್ತು. ಯಾಕೆಂದರೆ ಯಾವ ರೀತಿ ಆಡಳಿತ ವರ್ಗ ಮತ್ತು ಸಾರ್ವಜನಿಕರು ಒಟ್ಟಿಗೆ ಒಂದೇ ಟೀಮ್ ಆಗಿ ಕಂಬೈನ್ಡ್ ಆಗಿ ಕೆಲಸ ಮಾಡಬಹುದು ಎನ್ನುವುದಕ್ಕೆ ಒಂದು ಉತ್ತಮ ಉದಾಹರಣೆ ಆಗಿತ್ತು. ಅದು 2019 ನಮ್ಮ ಜಿಲ್ಲೆಯಲ್ಲಿ ಪ್ರವಾಹ ಆದಾಗಲೂ ಕೂಡ ಅದನ್ನು ನಾವು ಜಾರಿಗೆ ತಂದು ಮೈಸೂರಿಂದ ಎಲ್ಲ ಕಡೆಗೆ ನೆರವನ್ನು ಕೊಡುವಂಥದ್ದು ಜಿಲ್ಲೆ ಒಳಗಡೆ ಮಾಡುವುದು ಕೂಡ ಒಂದು ರೂಪವನ್ನು ತರಲಿಕ್ಕೆ ನೀವೆಲ್ಲರೂ ಸಹಕಾರವನ್ನು ಮಾಡಿದ್ದು ಬಹಳ ಸ್ಮರಣೀಯವಾದದ್ದು. ಅಲ್ಲದೆ ದಸರಾ ಈಗಾಗಲೇ ಹೇಳಿದಾಗೆ 2 ದಸರಾ ಬಹಳ ವಿಜೃಂಭಣೆ ಅಂತ ಜಿ ಡಿ ಸರ್ ಮತ್ತು ಸೋಮಣ್ಣ ಸರ್ ನೇತೃತ್ವದಲ್ಲಿ 2 ದಸರಾ ಕೂಡ ಮಾಡಿದ್ದು ಕೂಡ ಅದೇ ರೀತಿ. ಇದರಲ್ಲಿ ನನಗೆ ಮುಖ್ಯವಾಗಿ ಎದ್ದು ಕಾಣೋದು ಏನು ಅಂತಿದ್ರೆ, ಯಾವುದೇ ರೀತಿಯಲ್ಲಿ ನನಗೆ ಇಲ್ಲಿಂದ ಹೋಗುವಾಗ ಮನಸ್ಸಲ್ಲಿ ಒಂದು ಐ ಡೋಂಟ್ ಹ್ಯಾವ್ ಎನಿ ಡಿಸ್ಯಾಟಿಸ್ಫ್ಯಾಕ್ಷನ್. ಏಕೆಂದರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ 2018 ಏಕೆಂದರೆ ನಾನು ಬಂದಿದ್ದು ಕೂಡ ಚುನಾವಣಾ ಆಯೋಗದಿಂದ ಇಲ್ಲಿ ನಿಮುಖವಾಗಿ ಬಂದಿದ್ದು. ಹಾಗಾಗಿ ನನಗೆ ತದನಂತರದಲ್ಲಿ ಯಾವುದೇ ಒಂದು ಘಟನೆ ಆಗಲಿ ಕಂಪ್ಲೀಟ್ ಆಗಿ ಸಪೋರ್ಟ್ ವೆದರ್ ಇಟ್ ಇಸ್ ಫ್ರಮ್ ನಮ್ಮ ಅಫಿಷಿಯಲ್ ಮಿಷನರಿ ಇರ್ಬೋದು ಅಥವಾ ಎಲೆಕ್ಟೆಡ್ ಇರ್ಬೋದು, ಅದು ಜಿ ಟಿ ಸರ್ ಆದಮೇಲೆ ಸೋಮಣ್ಣ ಸರ್ ಆದಮೇಲೆ ಈಗ ಸೋಮಶೇಖರ್ ಸರ್, 3 ಜನ ಉಸ್ತುವಾರಿ ಸಚಿವರೊಟ್ಟಿಗೆ ಕೆಲಸ ಮಾಡಿದ್ದೀನಿ. ಯಾವತ್ತೂ ಕೂಡ ಸಚಿವರಿಂದ ಆಗಲಿ ಅಥವಾ ಬೇರೆ ಇತರೆ ಶಾಸಕರು ಯಾವುದೇ ಪಕ್ಷ ಇರಲಿ ಹಾಲಿ ಇರಲಿ ಮಾಜಿ ಇರಲಿ, ಐ ಹ್ಯಾವ್ ನೆವರ್ ಫೌಂಡ್ ಎನಿ ಪ್ರೆಷರ್ ಟು ಡು ಎನಿಥಿಂಗ್ ರಾಂಗ್. ಏಕೆಂದರೆ ಭಾಳಷ್ಟು ಈವರೆಗೂ ಮಾಡ್ಕೊಂಡು ಬಂದಂಥ ಕೆಲಸಕ್ಕೆ ಭಾಳಷ್ಟು ಸಪೋರ್ಟ್ ಮಾಡಿದ್ದಲ್ಲದೆ ಯಾವುದೇ ಒಂದು ವಿಚಾರವನ್ನು ಮುಕ್ತವಾಗಿ ಚರ್ಚೆ ಮಾಡಿದಾಗ ಅದನ್ನು ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶ, ಅಲ್ಲದೆ ಅದನ್ನು ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ಮತ್ತು ಸೂಕ್ಷ್ಮವಾಗಿ ಯಾವುದೇ ಒಂದು ಸಮಸ್ಯೆ ಆಗದಂಗೆ ಇರಲಿಕ್ಕೆ ಇರುವಂಥ ಒಂದು ವಾತಾವರಣದಲ್ಲಿ ಸೃಷ್ಟಿ ಮಾಡಲಿಕ್ಕೆ ಅವರದೆಲ್ಲ ಸಹಕಾರ ಇಲ್ಲದಿದ್ದರೆ ಬಹುಶಃ ಆಡಳಿತ ನಡೆಸಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಇಲ್ಲಿ ಇದ್ದವರು ಅಲ್ಲದೆ ಇಲ್ಲಿ ಬರಲಿಕ್ಕೆ ಆಗದಂಥ ನಮ್ಮ ಸಂಸದರಿಗೆ ಮತ್ತು ಶಾಸಕರುಗಳಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಅಧಿಕಾರಿಗಳು ಕೂಡ, ಏಕೆಂದಿದ್ರೆ ಐ ಹ್ಯಾವ್ ಎ ಪರ್ಟಿಕ್ಯುಲರ್ ಸೇಲ್ ವರ್ಕ್, ನಾನು ವಿಶ್ವಾಸದ ಮೇಲೆ ಕೆಲಸ ಮಾಡ್ತೀನಿ. ಐ ಟ್ರಸ್ಟ್ ಪೀಪಲ್ ಜನರು. ಸ್ವಲ್ಪ ದಿನ ಆದಮೇಲೆ ಇಫ್ ಐ ಡೆವಲಪ್ ಟ್ರಸ್ಟ್ ಐ ಟ್ರಸ್ಟ್. ಸೊ ವಿಶ್ವಾಸದ ಮೇಲೆ ಕೆಲಸ ಮಾಡೋದರಿಂದ ಅದಕ್ಕೆ ಅದೇ ರೀತಿಯಲ್ಲಿ ಅವರಿಂದ ಕೆಲಸ ಬರ್ತದೆ ಅನ್ನೋ ಒಂದು ಭಾವನೆ ಮೇಲೆ ಕೆಲಸ ಮಾಡೋದು ನಮ್ಮದು ಸ್ವಲ್ಪ ಒಂದು ಶೈಲಿಯಾಗಿದೆ. ಅದಕ್ಕೆ ಬಹುತೇಕ ಅಧಿಕಾರಿಗಳು ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಮಾತಿಗೆ ಬೆಲೆ ಕೊಟ್ಟು. ಐ ಜನರಲಿ ಡೋಂಟ್ ಬಿಲೀವ್ ಇನ್ ಕೋವರ್ಷನ್, ಫೋರ್ಸಿಬ್ಲಿ ಮಾಡಿಸೋದು ಸ್ವಲ್ಪ ಇಷ್ಟಪಡುವಂಥ ವ್ಯಕ್ತಿ ಅಲ್ಲ.
ಒಂದು ಹಿನ್ನೆಲೆಯಲ್ಲಿ ಬೇರೆ ಬೇರೆ ಸಮಸ್ಯೆಗಳಿದ್ರು ಕೂಡ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಕೂಡ ನಮಗೆ ಎಡಮಟ್ಟದಿಂದ ಮೇಲೆವರೆಗೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಈ ಒಂದು ರೀತಿಯಲ್ಲಿ ಮುಂದೆ ಕೂಡ ಶರತ್ ಇಸ್ ಎ ವೆರಿ ಗುಡ್ ಫ್ರೆಂಡ್, ಏಕೆಂದರೆ ಅಕಾಡೆಮಿಯಿಂದ ನಾನು ನೋಡ್ತಾ ಬಂದಿದ್ದೀನಿ. ಜಾಸ್ತಿ ಮಾತಾಡೋದಿಲ್ಲ, ಆದರೆ ಕೆಲಸದಲ್ಲಿ ಬಹಳಷ್ಟು ಕೇರ್ಫುಲ್ ಆಗಿ ಈ ಅಪ್ಲೈಸ್ ಇಸ್ ಮೈಂಡ್ ಥರೋಲಿ ಮತ್ತು ಎಕ್ಸ್ಪೀರಿಯೆನ್ಸ್ ಇದೆ. ಹಲವು ಜಿಲ್ಲೆಗಳನ್ನು ಮಾಡಿದ್ರು, ನಂತರ ಮೊದಲನೇ ಜಿಲ್ಲೆಗೆ ಬಂದು ಮಾಡುವಂಥ ಒಂದು ಸನ್ನಿವೇಶ ಇಲ್ಲ. ಎರಡು ಜಿಲ್ಲೆಗಳನ್ನು ನಿಭಾಯಿಸಿ ಬಂದಿದ್ದಾರೆ. ಭಾಳ ಚಾಲೆಂಜಿಂಗ್ ಆಗಿರುವಂಥ ಜಿಲ್ಲೆಗಳ ಸಮಯಗಳನ್ನು ಕೂಡ ಮಾಡಿ ಬಂದಿದ್ದಾರೆ. ಹಾಗಾಗಿ ಖಂಡಿತವಾಗ್ಲೂ ಅವ್ರಿಗೆ ಕೂಡ ನಿಜವಾಗ್ಲೂ ನೀವು ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಹಲವು ಕಡೆ ಬೇರೆ ಬೇರೆ ಥರ ನಡೆಯುವಂಥದ್ದು ಸಹಜ, ಆದರೆ ಇಲ್ಲಿ ಯಾವ ರೀತಿ ವಿಶ್ವಾಸ ಬಹುಶಃ ಗಳಿಸ್ಕೊಂಡಿದ್ದೀನಿ ಅಂತ ಹೇಳ್ಬೋದು, ಆ ಪದ ಸರಿ ಇದೆಯೋ ಗೊತ್ತಿಲ್ಲ, ಬಹುಶಃ ಪದಗಳಿಗೆ ತಪ್ಪಿದರೆ ಕ್ಷಮಿಸಬೇಕು. ಬಟ್ ಯಾವುದೇ ಒಂದು ಘಟನೆ ಆದಾಗಲೂ ಕೂಡ ಒಂದು ನ್ಯೂಸ್, ನೆಗೆಟಿವ್ ನ್ಯೂಸ್ ಯಾವಾಗಲೂ ಮಾಡುವುದು ಭಾಳ ಸುಲಭ ಆಗ್ತದೆ. ಆದರೆ ಮುಂಚಿತವಾಗಿ ನಮ್ಮಲ್ಲಿ ಬಹುತೇಕ ಜನ ನನ್ನೊಟ್ಟಿಗೆ ಹಂಚ್ಕೊಳ್ತಾ ಇದ್ರೆ ಈ ಥರ ಒಂದು ಸಮಸ್ಯೆ ಇದೆ ಅಂತ ಫಸ್ಟ್ ಹಂಚ್ಕೊಳ್ಳೋದು, ಅದು ಬಗೆಹರಿದ್ರೆ ಅದು ಯಾವುದೇ ವಾರ್ತೆಗಳಲ್ಲಿ ಯಾವುದೇ ಮಾಧ್ಯಮಗಳಲ್ಲಿ ಬರ್ತಾನೇ ಇರಲಿಲ್ಲ. ವಿಚ್ ಐ ಥಿಂಕ್ ನಿಮ್ಮ ಒಂದು ದೊಡ್ಡ ಮನಸ್ಸಿಗೆ ಅದೊಂದು ಉದಾಹರಣೆ. ಏಕೆಂದರೆ ಅಷ್ಟೊಂದು ವಿಶ್ವಾಸ ಇಟ್ಕೊಂಡು ಅದರಿಂದ ಒಂದು ನ್ಯೂಸನ್ನು ಕ್ರಿಯೇಟ್ ಮಾಡಿ ಏನೋ ಒಂದು ಟಿ ಆರ್ ಪಿಗಳಿಗೋಸ್ಕರ ಅಥವಾ ರೀಡರ್ಶಿಪ್ಗೋಸ್ಕರ ಮಾಡದೆ ಆ ಒಂದು ಸಮಸ್ಯೆ ಬಗೆಹರಿತೆ ಅಂತಿದ್ರೆ ಆ ವಿಷಯವನ್ನು ಮತ್ತೆ ರೇಕಪ್ ಮಾಡದೆ ಹಾಗೆ ಬಿಡುವುದು, ಐ ಥಿಂಕ್ ಹೈಲಿ ಇಂಡೆಪ್ಟೆಡ್. ನಿಮ್ಮ ಒಂದು ಕಾರ್ಯಕ್ಕೆ ನಾನು ಭಾಳ ಋಣಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಇಷ್ಟೊಂದು ಒಂದಾದ್ಮೇಲೆ ಒಂದು ಕಾರ್ಯಕ್ರಮ ಅಥವಾ ಘಟನೆ ಇರೋದ್ರಿಂದ ಬಹುಶಃ ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಡಲಿಕ್ಕೆ ಆಗಲಿಲ್ಲ ಅನ್ನೋ ಒಂದು ಬಹುಶಃ ಒಂದು ನೋವು ನನ್ನಲ್ಲಿ ಇದೆ. ಕೆಲವೊಂದು ಮುಖ್ಯವಾದಂಥ ಕಾರ್ಯಕ್ರಮಗಳು ಬಿಟ್ಟರೆ ಇಲಾಖೆಗಳಲ್ಲಿ ಇಲಾಖೆಯಲ್ಲಿ ಮಾಡುವಂಥ ಸುಧಾರಣೆಗಳು ಹಲವು ಮಾಡಲಿಕ್ಕೆ ಇಷ್ಟ ಇತ್ತು, ಆದರೆ ಮಾಡಲಿಕ್ಕೆ ಆಗಲಿಲ್ಲ. ಬಹುಶಃ ಯಾವಾಗಲೂ ಮುಂದೆ ಈ ಥರ ಏನಾದರೂ ಸಂದರ್ಭದಲ್ಲಿ ರೆಗ್ಯುಲರ್ ಕೆಲಸವನ್ನು ಸರಿಯಾಗಿ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ಬೋದು ಅಂತ ಅನಿಸ್ಕೊಳ್ತೇನೆ. ಅದೇನೇ ಆಗಲಿ, ನಮ್ಮ ನಡುವಿನ ಒಬ್ಬ ರಿಯಲ್ ಹೀರೋಗೆ ಸಿಕ್ಕ ಈ ಗೌರವ ನಿಜಕ್ಕೂ ಅರ್ಹವೆನಿಸಿತ್ತು. ಅವರ ಉತ್ತಮ ಸೇವೆಗೆ ಮೈಸೂರಿಗರು ಫಿದ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಮಣ್ಣಿನ ಮಗನ ಸೇವೆ ಈ ನಾಡಿಗೆ ಮತ್ತಷ್ಟು ಸಿಗಲಿ ಎಂದು ಹಾರೈಸೋಣ. ಅವರ ಮುಂದಿನ ಪಯಣ ಸುಖಕರವಾಗಿರಲಿ, ಅವರಿಗೆ ಮತ್ತಷ್ಟು ಆಯಸ್ಸು ಆರೋಗ್ಯ ಚೈತನ್ಯ ನೀಡಲಿ ಎಂದು ಆಶಿಸೋಣ. ಪ್ರಮೋದ್ ಪ್ರಭು, ನ್ಯೂಸ್ 101, ಮೈಸೂರು.